ಫ್ರೆಂಡ್ಸ್ ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಕರ್ನಾಟಕದ ಚುನಾವಣೆಯಲ್ಲಿ ಜಿದ್ದಾಜಿ ದಿನ ಕಣವಾಗಿ ಕಾಣ್ತಾ ಇರೋ ಕ್ಷೇತ್ರಗಳ ಸಾಲಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಕೂಡ ಒಂದು. ಶಿಗ್ಗಾವಿ ಹಾಗೂ ಸವಣೂರು ತಾಲೂಕುಗಳನ್ನು ಹೊಂದಿರೋ ಈ ವಿಧಾನಸಭಾ ಕ್ಷೇತ್ರ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. ಆದರೆ 2008ರಲ್ಲಿ ಇಲ್ಲಿಗೆ ಬಸವರಾಜ ಬೊಮ್ಮಾಯಿ ಅವರ ಆಗಮನದ ಮೂಲಕ ಕ್ಷೇತ್ರದಲ್ಲಿ ಬಿಜೆಪಿ ಹಿಡಿತವನ್ನು ಸಾಧಿಸಿತು. ಇನ್ನು ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಶಿಗ್ಗಾವಿ ವಶಕ್ಕಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ಗಳು ಪ್ರಯತ್ನ ಮಾಡ್ತಾ ಇವೆ. ಬಿಜೆಪಿ ಚಿತ್ರನಟರನ್ನು ಕರೆತಂದು ರೋಡ್ ಶೋಗಳನ್ನು ಮಾಡ್ತಾ ಇದೆ. ಕ್ಷೇತ್ರದಲ್ಲಿನ ಹಿಂದೂ ಮತಗಳು ಧ್ರುವೀಕರಣ ಆಗ್ತವೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಾಂಗ್ರೆಸ್ ಮುಸ್ಲಿಂ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರೋದು ಬಸವರಾಜ ಬೊಮ್ಮಾಯಿ ಅವರ ಗೆಲುವನ್ನ ಈಜಿ ಮಾಡಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇಷ್ಟಾದರೂ ಬಸವರಾಜ ಬೊಮ್ಮಾಯಿ ಕ್ಷೇತ್ರದಲ್ಲಿ ಬೀಡು ಬಿಟ್ಟಿದ್ದಾರೆ. ಅವರು ರಾಜ್ಯವನ್ನೆಲ್ಲ ಸುತ್ತಿ ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕಾದ ಮುಖ್ಯಮಂತ್ರಿಗಳು ಈ ಬಾರಿ ಕ್ಷೇತ್ರವನ್ನ ಬಿಟ್ಟು ಹೊರಬರೋದಕ್ಕೆ ಹಿಂದೂ ಮುಂದೆ ನೋಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗಾದ್ರೆ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರಿಗೆ ತೀವ್ರ ಸ್ಪರ್ಧೆಯನ್ನು ಕೊಡ್ತಾ ಇದ್ದಾರಾ, ಅಥವಾ ಬಸವರಾಜ ಬೊಮ್ಮಾಯಿಯವರ ಈ ನಡೆಯ ಹಿಂದೆ ಇನ್ನೇನಾದರೂ ಕಾರಣ ಇದೆಯಾ? ಈ ಬಾರಿ ಬಸವರಾಜ ಬೊಮ್ಮಾಯಿ ಸುಲಭವಾಗಿ ಅಲ್ಲಿಂದ ಗೆದ್ದು ಬರ್ತಾರಾ? ಇಂತಹ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಶಿಗ್ಗಾವಿಯಲ್ಲಿ ರೋಚಕ ಕದನ ನಡೀತಾ ಇದೆ. ಬಿಜೆಪಿಯಿಂದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಕಾಂಗ್ರೆಸ್ನಿಂದ ಯಾಸಿರ್ ಖಾನ್ ಪಠಾಣ್, ಜೆಡಿಎಸ್ನಿಂದ ಶಶಿಧರ್ ಎಲಿಗಾರ್, ಆಮ್ ಆದ್ಮಿ ಪಕ್ಷದಿಂದ ಮೆಹಬೂಬ್ ಸಾಬ್ ದಡು ಸಾಬ್ ಕಳೆಭಾಗ್, ಇಂಡಿಯನ್ ಮೂವ್ಮೆಂಟ್ ಪಾರ್ಟಿಯಿಂದ ಖಾಜಾ ಮೊಯಿನುದ್ದೀನ್ ಗುಡಗೇರಿ, ಕೆಆರ್ಎಸ್ ಪಕ್ಷದಿಂದ ಶಂಭುಲಿಂಗ ಹುಕ್ಕೇರಿ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕ್ಷೇತ್ರದಲ್ಲಿ 213,210 ಮತದಾರರಿದ್ದು ಈ ಪೈಕಿ 65,000 ಲಿಂಗಾಯತರು, 52,000 ಮುಸ್ಲಿಮರು, 32,000 ಕುರುಬರು, 22,000 ಲಂಬಾಣಿ, 25,000 ದಲಿತರು ಹಾಗೂ 17,000 ಹಿಂದುಳಿದ ಹಾಗೂ ಇತರೆ ಮತದಾರರಿದ್ದಾರೆ. ಈ ಲೆಕ್ಕಾಚಾರಗಳನ್ನು ನೋಡಿದ್ರೆ ಬೊಮ್ಮಾಯಿಯವರಿಗೆ ಗೆಲುವು ಸುಲಭ ಅಂತ ಅನಿಸುತ್ತೆ. ಆದರೂ ಕೂಡ ಈ ಬಾರಿ ಬಸವರಾಜ ಬೊಮ್ಮಾಯಿ ಗೆಲುವಿಗಾಗಿ ಸಾಕಷ್ಟು ಪ್ರಯತ್ನ ಪಡ್ತಾ ಇರೋದು ಕೂಡ ಕಣ್ಣಿಗೆ ಕಟ್ಟಿದಂತಿದೆ. ಕ್ಷೇತ್ರದಲ್ಲಿ ಈಗಾಗಲೇ ಕಿಚ್ಚ ಸುದೀಪ್ ಪ್ರಚಾರ ಮಾಡಿ ಬಂದಿದ್ದಾರೆ. ಬಿಜೆಪಿಯ ಹಿರಿಯ ನಾಯಕರು ಕ್ಷೇತ್ರದ ತುಂಬೆಲ್ಲ ಓಡಾಡ್ತಾ ಇದ್ದಾರೆ. ಇನ್ನು ಹಾವೇರಿ ಜಿಲ್ಲೆಯನ್ನ ಗಮನದಲ್ಲಿಟ್ಟುಕೊಂಡು ಸ್ವತಃ ಮೋದಿಯವರು ಕೂಡ ಬರ್ತಾ ಇದ್ದಾರೆ. ಈ ಎಲ್ಲ ಕಾರಣಗಳನ್ನು ನೋಡಿದಾಗ ಬಸವರಾಜ ಬೊಮ್ಮಾಯಿಯವರು ತಮ್ಮ ಗೆಲುವಿಗೆ ಇಷ್ಟೆಲ್ಲ ಪ್ರಯತ್ನಗಳನ್ನು ಯಾಕೆ ಮಾಡ್ತಿದ್ದಾರೆ ಅನ್ನೋ ಅನುಮಾನ ಮೂಡದೇ ಇರೋದಿಲ್ಲ. ಮೇಲ್ನೋಟಕ್ಕೇನೋ ಇಲ್ಲಿ ಬಸವರಾಜ ಬೊಮ್ಮಾಯಿಯವರಿಗೆ ಗೆಲುವು ಸುಲಭ ಅಂತ ಅನ್ನಿಸ್ತಾ ಇದೆ. ಆದರೆ ಒಳಗಿನ ಚಿತ್ರಣ ಬೇರೆಯದ್ದೇ ಇದೆ. ಇಲ್ಲಿ ಚುನಾವಣೆ ಘೋಷಣೆ ಆದಾಗ ಒಂದು ಮಾತು ಕೇಳಿ ಬರ್ತಾ ಇತ್ತು. ಒಂದು ವೇಳೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಅಭ್ಯರ್ಥಿಯಲ್ಲದೆ ಬೇರೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದೇ ಆದರೆ ಕ್ಷೇತ್ರದ ಚಿತ್ರಣ ಸಂಪೂರ್ಣ ಬದಲಾಗಿ ಹೋಗ್ತಾ ಇತ್ತು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು. ಹೀಗಾಗಿನೇ ಕ್ಷೇತ್ರದಲ್ಲಿ ವಿನಯ್ ಕುಲಕರ್ಣಿ ಅವರ ಹೆಸರು ಕೂಡ ಓಡಾಡಿತ್ತು. ವಿನಯ್ ಕುಲಕರ್ಣಿ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರು ಕೂಡ ಗಣನೀಯ ಪ್ರಮಾಣದಲ್ಲಿದ್ದಾರೆ. ಹೀಗಾಗಿ ವಿನಯ್ ಕುಲಕರ್ಣಿ ಬಂದ್ರೆ ಬಸವರಾಜ ಬೊಮ್ಮಾಯಿಯವರನ್ನ ಕಟ್ಟಿ ಹಾಕ್ಬೋದು ಅನ್ನೋ ಆಲೋಚನೆ ಕಾಂಗ್ರೆಸ್ಸಿಗರಲ್ಲಿತ್ತು. ಆದರೆ ಅದ್ಯಾಕೋ ಕಾಂಗ್ರೆಸ್ ಪಕ್ಷ ಈ ಬಾರಿ ಅಲ್ಲಿ ವಿನಯ್ ಕುಲಕರ್ಣಿ ಅವರನ್ನಾಗಲಿ ಅಥವಾ ಬೇರೆ ಯಾವುದೇ ಅಭ್ಯರ್ಥಿಯನ್ನಾಗಲಿ ಕಣಕ್ಕಿಳಿಸೋದಕ್ಕೆ ಮನಸ್ಸು ಮಾಡಿಲ್ಲ. ಕಳೆದ 3 ಬಾರಿಯಂತೆ ಈ ಬಾರಿಯೂ ಕೂಡ ಕ್ಷೇತ್ರದಲ್ಲಿ ಮುಸ್ಲಿಂ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಆದರೆ ಈ ಬಾರಿಯ ಅಭ್ಯರ್ಥಿ ಬೇರೆ ಆಗಿದ್ದಾರೆ. ಕಾಂಗ್ರೆಸ್ನಿಂದ ಈ ಬಾರಿ ಕಣಕ್ಕಿಳಿದಿರುವ ಯಾಸಿರ್ ಖಾನ್ ಪಠಾಣ್ ಮೂಲತಃ ಶಿಗ್ಗಾವಿಯವರು. ಆದರೆ ಅವರ ಬಿಸ್ನೆಸ್ ಎಲ್ಲವೂ ಕೂಡ ಹುಬ್ಬಳ್ಳಿಯಲ್ಲಿದೆ. ಹಣಬಲದಲ್ಲೂ ಕೂಡ ಸಾಕಷ್ಟು ಬಲಿಷ್ಠರಾಗಿದ್ದಾರೆ. ಇನ್ನು ಕ್ಷೇತ್ರದಲ್ಲಿರುವ ಮುಸ್ಲಿಂ, ಕುರುಬ ಹಾಗೂ ದಲಿತ ಮತಗಳ ಮೇಲೆ ಕಾಂಗ್ರೆಸ್ ಪಕ್ಷ ಕಣ್ಣಿಟ್ಟಿರೋ ಹಾಗೆ ಕಾಣ್ತಾ ಇದೆ. ಈ ಎಲ್ಲ ಕಾರಣದಿಂದ ಕಾಂಗ್ರೆಸ್ ಮುಸ್ಲಿಂ ಅಭ್ಯರ್ಥಿಯನ್ನ ಕ್ಷೇತ್ರದಲ್ಲಿ ಕಣಕ್ಕಿಳಿಸುವ ಮೂಲಕ ಬಸವರಾಜ ಬೊಮ್ಮಾಯಿ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದೆ. ಆದರೆ ಇಲ್ಲಿ ಮುಸ್ಲಿಂ ಅಭ್ಯರ್ಥಿ ಕಣಕ್ಕಿಳಿದಿರೋ ಕಾರಣ ಬಸವರಾಜ ಬೊಮ್ಮಾಯಿಯವರು ಈಸಿಯಾಗಿ ಗೆಲ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಯಾಕೆಂದರೆ ಈ ಕ್ಷೇತ್ರದ ಇತಿಹಾಸವನ್ನು ನೋಡಿದ್ರೆ ಅಲ್ಲಿ ಮುಸ್ಲಿಂ ಅಭ್ಯರ್ಥಿಗಳು ಕೇವಲ 3 ಬಾರಿ ಮಾತ್ರ ಗೆದ್ದಿರೋದು ನಮ್ಮ ಕಣ್ಣಿಗೆ ಬೀಳುತ್ತೆ. 1957ರಲ್ಲಿ ಕಾಂಗ್ರೆಸ್ನ ರುದ್ರಗೌಡ ಪಾಟೀಲ್ ವಿನ್ ಆದರೆ, 1962ರಲ್ಲಿ ಫಕೀರಪ್ಪ ಸಿದ್ದಪ್ಪ ತಾವರೆ ಶಾಸಕರಾದರು. ಇನ್ನು 1967ರಲ್ಲಿ ಇಲ್ಲಿಂದ ಮಾಜಿ ಸಿಎಂ ಎಸ್ ನಿಜಲಿಂಗಪ್ಪ ಕಣಕ್ಕಿಳಿದು ಶಾಸಕರಾಗಿ ಆಯ್ಕೆಯಾದರು. ಆದರೆ 1972, 1978 ಹಾಗೂ 1983ರಲ್ಲಿ ಸತತ 3 ಬಾರಿಗೆ ಕಾಂಗ್ರೆಸ್ನ ನದಾಫ್ ಮೊಹಮ್ಮದ್ ಕಾಸಿಂ ಸಾಬ್ ಮರ್ದನ್ ಸಾಬ್ ಶಾಸಕರಾಗಿ ಆರಿಸಿ ಬಂದರು. ಇದು ಕ್ಷೇತ್ರದಲ್ಲಿ ಮುಸ್ಲಿಂ ಅಭ್ಯರ್ಥಿ 3 ಬಾರಿ ಸತತವಾಗಿ ಶಾಸಕರಾಗಿ ಆಯ್ಕೆಯಾದ ದಾಖಲೆಯನ್ನು ನಿರ್ಮಿಸಿತು. ಇನ್ನು 1985ರಲ್ಲಿ ಸ್ವತಂತ್ರ ಅಭ್ಯರ್ಥಿ ನೀಲಕಂಠಗೌಡ ವೀರನಗೌಡ ಪಾಟೀಲ್ ಇಲ್ಲಿಂದ ಶಾಸಕರಾದರೆ, 1989 ಹಾಗೂ 1994ರಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಮಂಜುನಾಥ್ ಕುನ್ನೂರನ್ನು ಕಣಕ್ಕಿಳಿಸಿ ಕ್ಷೇತ್ರವನ್ನು ತನ್ನ ಹಿಡಿತಕ್ಕೆ ಪಡ್ಕೊಂಡಿತ್ತು. ಇನ್ನು 1999ರಲ್ಲಿ ಈ ಕ್ಷೇತ್ರ ಜೆಡಿಎಸ್ನ ಪಾಲಾಯಿತು.
ಅಲ್ಲಿಂದ ಕ್ಷೇತ್ರದಲ್ಲಿ ಹಿಡಿತ ಪಡೆಯೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಿಲ್ಲ. ಯಾಕೆಂದ್ರೆ 2004ರಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿದ್ದ ಸಿಂಧೂರ್ ರಾಜಶೇಖರ್ ಅವರು ಶಾಸಕರಾಗಿ ಆಯ್ಕೆಯಾದರೆ 2008, 2013 ಹಾಗೂ 2018ರ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ಮೂರು ಬಾರಿ ಸತತವಾಗಿ ಆಯ್ಕೆಯಾದರು. ಅಲ್ಲದೆ ಈ ಬಾರಿ ಬಸವರಾಜ ಬೊಮ್ಮಾಯಿ ಕರ್ನಾಟಕದ ಮುಖ್ಯಮಂತ್ರಿ ಕೂಡ ಆದರು. ಆದರೆ ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಅಂತಂದ್ರೆ 2008ರಲ್ಲಿ 12,862 ಮತಗಳ ಅಂತರದಿಂದ ಗೆಲುವನ್ನು ಪಡೆದಿದ್ದ ಬೊಮ್ಮಾಯಿ 2013ರ ಹೊತ್ತಿಗೆ ತಮ್ಮ ಮತಗಳ ಅಂತರವನ್ನು 9,503ಕ್ಕೆ ಇಳಿಸ್ಕೊಂಡಿದ್ರು. ಅದೇ ರೀತಿ 2018ರಲ್ಲಿ ಅವರ ಗೆಲುವಿನ ಅಂತರ 9,265ಕ್ಕೆ ಇಳಿದಿತ್ತು. ಇಲ್ಲಿ ಮೂರೂ ಬಾರಿ ಕೂಡ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಮುಸ್ಲಿಂ ಅಭ್ಯರ್ಥಿಯೇ ಕ್ಯಾಂಡಿಡೇಟ್ ಆಗಿದ್ರು. ಅಜಂಪೀರ್ ಕಾದ್ರಿ ಮೂರು ಬಾರಿ ಬಸವರಾಜ ಬೊಮ್ಮಾಯಿ ವಿರುದ್ಧ ಸೋಲನ್ನ ಒಪ್ಪಿಕೊಂಡಿದ್ರು. ಈ ಬಾರಿ ಕೂಡ ಅವರು ಟಿಕೆಟ್ ಅನ್ನ ನಿರೀಕ್ಷೆ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಕಾಂಗ್ರೆಸ್ ಇಲ್ಲಿಗೆ ಯಾಸಿರ್ ಖಾನ್ ಪಠಾಣ್ ರನ್ನ ಕ್ಯಾಂಡಿಡೇಟ್ ಅನ್ನಾಗಿ ಮಾಡಿದೆ. ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಅಂತ ಅಂದ್ರೆ, ಹೇಗೆ ಮೂರು ಬಾರಿ ಮುಸ್ಲಿಂ ಅಭ್ಯರ್ಥಿಯೇ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಇದ್ರೂ ಕೂಡ ಬಸವರಾಜ ಬೊಮ್ಮಾಯಿ ಈಸಿಯಾಗಿ ಗೆದ್ರು, ಅದೇ ರೀತಿ ಈ ಬಾರಿಯೂ ಕೂಡ ಅವರಿಗೆ ಗೆಲುವು ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಪಠಾಣ್ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ಹೀಗಾಗಿ ಬಸವರಾಜ ಬೊಮ್ಮಾಯಿ ಕ್ಷೇತ್ರದಲ್ಲಿ ಬೀಡು ಬಿಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು. ಅಲ್ಲದೆ ಈ ಹಿಂದಿನ ಚುನಾವಣೆಗಳಲ್ಲಿ ಬೊಮ್ಮಾಯಿ ಮತ್ತು ಖಾದ್ರಿಯವರ ನಡುವೆ ಒಪ್ಪಂದಗಳಾಗ್ತಾ ಇದ್ವು, ಹೀಗಾಗಿ ಬೊಮ್ಮಾಯಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದರೆ ಹೊಸ ಅಭ್ಯರ್ಥಿ ಬಂದಿರೋ ಕಾರಣ ಬೊಮ್ಮಾಯಿ ಅವರು ಕ್ಷೇತ್ರವನ್ನು ಉಳಿಸಿಕೊಳ್ಳುವ ಕಾರಣದಿಂದ ಕ್ಷೇತ್ರದ ಮೇಲೆ ಹೆಚ್ಚು ಗಮನವನ್ನು ಹರಿಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ವಿಚಿತ್ರ ಅಂದರೆ ಇಲ್ಲಿ ಬೊಮ್ಮಾಯಿಯವರ ನಿದ್ದೆಗೆಡಿಸಿರೋದು ಕಾಂಗ್ರೆಸ್ನ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಅಲ್ಲ, ಬದಲಿಗೆ ಜೆಡಿಎಸ್ನ ಅಭ್ಯರ್ಥಿ ಶಶಿಧರ್ ಯಲಿಗಾರ್. ಅರೆ, 99ರಲ್ಲಿ ಜೆಡಿಎಸ್ ಈ ಕ್ಷೇತ್ರವನ್ನು ಗೆದ್ದಿತ್ತಾದರೂ ಆನಂತರದ 4 ಚುನಾವಣೆಗಳಲ್ಲಿ 2,000 ಮತಗಳನ್ನು ಪಡೆಯೋದಕ್ಕೂ ಕೂಡ ಜೆಡಿಎಸ್ಗೆ ಸಾಧ್ಯ ಆಗಿಲ್ಲ. ಹಾಗಿದ್ಮೇಲೆ ಜೆಡಿಎಸ್ ಹೇಗೆ ಬಸವರಾಜ ಬೊಮ್ಮಾಯಿಯವರ ನಿದ್ದೆಗೆಡಿಸುತ್ತೆ ಅಂತ ಸಾಕಷ್ಟು ಜನ ಅನ್ಕೋಬಹುದು. ಗೆಳೆಯರೆ, 4 ಚುನಾವಣೆಗಳಲ್ಲಿ ಜೆಡಿಎಸ್ ಠೇವಣಿಯನ್ನು ಕಳ್ಕೊಂಡಿರೋದು ನಿಜ. ಆದರೆ ಈ ಬಾರಿ ಜೆಡಿಎಸ್ನ ಕ್ಯಾಂಡಿಡೇಟ್ ಆಗಿರುವ ಶಶಿಧರ್ ಯಲಿಗಾರ್ ಕೆಲವು ದಿನಗಳ ಹಿಂದೆ ಕಾಂಗ್ರೆಸ್ ಟಿಕೆಟ್ಗಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ರು. ಶಶಿಧರ್ ಯಲಿಗಾರ್ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು, ಹೀಗಾಗಿ ಲಿಂಗಾಯತರ ಮತಗಳು ಹಾಗೂ ಮುಸ್ಲಿಂ ಮತಗಳನ್ನು ಒಟ್ಟುಗೂಡಿಸಿ ಆರಿಸಿ ಬರಬಹುದು ಅನ್ನೋ ಕಾರಣಕ್ಕೆ ಅವರು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷೆ ಆಗಿದ್ರು. ಆದರೆ ಕಾಂಗ್ರೆಸ್ ಪಕ್ಷ ಯಾಸಿರ್ ಖಾನ್ ಪಠಾಣ್ಗೆ ಟಿಕೆಟ್ ಅನ್ನು ಕೊಟ್ಟಿರೋದ್ರಿಂದ ಶಶಿಧರ್ ಯಲಿಗಾರ್ ಜೆಡಿಎಸ್ನ ಸೇರಿ ಅಲ್ಲಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೊ ಶಶಿಧರ್ ಅವರ ಸ್ಪರ್ಧೆಯಿಂದ ಲಿಂಗಾಯತ ಮತಗಳು ವಿಭಜನೆ ಆದರೆ ಅದರಿಂದ ತೊಂದರೆಗೆ ಒಳಗಾಗೋದು ಬಸವರಾಜ ಬೊಮ್ಮಾಯಿ. ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಅಂತ ಅಂದ್ರೆ, ಶಶಿಧರ್ ಯಲಿಗಾರ್ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಶಿಗ್ಗಾವಿ ಮತಕ್ಷೇತ್ರದಲ್ಲಿ ಲಿಂಗಾಯತ ಮತಗಳು ಹೆಚ್ಚಾಗಿದ್ರು ಕೂಡ ಅಲ್ಲಿ ಪಂಚಮಸಾಲಿ ಲಿಂಗಾಯತ ಮತಗಳು ಹೆಚ್ಚಾಗಿವೆ. ಹೀಗಾಗಿ ತಮ್ಮದೇ ಅಭ್ಯರ್ಥಿ ಕಣಕ್ಕಿಳಿದಾಗ ಆ ಮತಗಳು ಅವರ ಕಡೆ ಹೋದ್ರೆ ಅನ್ನೋ ಭಯ ಬಸವರಾಜ ಬೊಮ್ಮಾಯಿಯವರನ್ನ ಕಾಡ್ತಾ ಇದೆ. ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ಅತಿ ಹೆಚ್ಚು ಮತಗಳಿಂದ ಗೆದ್ದು ಬರಬೇಕು ಅನ್ನೋ ಕನಸನ್ನ ಕಾಣ್ತಾ ಇದ್ದಾರೆ. ಅದಕ್ಕೆ ಕಾರಣ, ಒಂದು ವೇಳೆ ಬಿಜೆಪಿ ಪಕ್ಷಕ್ಕೆ ಬಹುಮತ ಬಂದ್ರೆ ತಾನೇ ಮುಖ್ಯಮಂತ್ರಿ ಆಗಬಹುದು ಅನ್ನೋದು ಅಲ್ಲಿರುವಂತ ಲೆಕ್ಕಾಚಾರ. ಆದ್ರೆ ಇಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ಬಸವರಾಜ ಬೊಮ್ಮಾಯಿ ಅವರು ಒಂದು ವೇಳೆ ಸೋತು ಹೋದ್ರೆ ಅಥವಾ ತೀರಾ ಕಡಿಮೆ ಅಂತರದಲ್ಲಿ ಗೆದ್ದು ಬಂದ್ರೆ ಅವರಿಗೆ ಮುಖ್ಯಮಂತ್ರಿಯಾಗುವ ಅವಕಾಶ ಕೈ ತಪ್ಪಬಹುದು ಅನ್ನೋ ಮಾತುಗಳು ಕೂಡ ಇವೆ. ಹೀಗಾಗಿನೇ ಬಸವರಾಜ ಬೊಮ್ಮಾಯಿ ಅವರು ತೀರಾ ತಲೆ ಕೆಡಿಸಿಕೊಂಡು ಕ್ಷೇತ್ರದಲ್ಲಿ ಚುನಾವಣೆಯನ್ನ ನಡೆಸ್ತಾ ಇದ್ದಾರೆ. ಇದಲ್ಲದ್ರೆ ಶಶಿಧರ್ ಯಲಿಗಾರ್ ಹಣಬಲದಲ್ಲಿ ಕೂಡ ತುಂಬಾನೇ ಚೆನ್ನಾಗಿರೋದ್ರಿಂದ ಬಸವರಾಜ ಬೊಮ್ಮಾಯಿ ಅವರ ಟೆನ್ಷನ್ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಶಶಿಧರ್ ಯಲಿಗಾರ್ ಈಗಾಗಲೇ ಪಂಚರತ್ನ ರಥಯಾತ್ರೆಯನ್ನ ಮಾಡಿಸಿದ್ದು, ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಅವರನ್ನ ಕರೆಸಿ ಪ್ರಚಾರವನ್ನ ಕೂಡ ಮಾಡಿಸಿದ್ದಾರೆ. ಹೀಗಾಗಿ ಈ ಬಾರಿ ಶಿಗ್ಗಾವಿ ಕ್ಷೇತ್ರದಲ್ಲಿ ಜೆಡಿಎಸ್ ಈ ಹಿಂದಿಗಿಂತಲೂ ಹೆಚ್ಚಿನ ಮತಗಳನ್ನು ಪಡೆಯುವ ಸಾಧ್ಯತೆ ಇದೆ. ಇಲ್ಲಿ ಜೆಡಿಎಸ್ಗೆ ಮುಸ್ಲಿಂ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಓಟ್ ಹಾಕಿದರೆ ಅದು ಕಾಂಗ್ರೆಸ್ ಅಭ್ಯರ್ಥಿಗೆ ಸಮಸ್ಯೆ ಆಗುತ್ತೆ. ಒಂದು ವೇಳೆ ಜೆಡಿಎಸ್ ಅಭ್ಯರ್ಥಿಗೆ ಲಿಂಗಾಯತ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಓಟ್ ಮಾಡಿದರೆ ಅದು ಬಿಜೆಪಿಗೆ ಸಮಸ್ಯೆ ಆಗುತ್ತೆ. ಹೀಗಾಗಿ ಬಸವರಾಜ ಬೊಮ್ಮಾಯಿ ತೀರಾ ಎಚ್ಚರಿಕೆಯನ್ನು ತೆಗೆದುಕೊಂಡಿದ್ದಾರೆ. ಅಲ್ಲಿನ ಶಿಗ್ಗಾವಿಯ ಹಾಗೂ ಹಾವೇರಿ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರಿಗೆ ಈ ಬಾರಿ ಬಸವರಾಜ ಬೊಮ್ಮಾಯಿ ಅವರೇ ಗೆದ್ದು ಬರ್ತಾರೆ ಅನ್ನೋ ನಂಬಿಕೆ ಇದ್ರೂ ಕೂಡ ಸ್ವತಃ ಬಸವರಾಜ ಬೊಮ್ಮಾಯಿ ಇಲ್ಲಿ ಯಾಮಾರೋದಕ್ಕೆ ಹೋಗ್ತಾ ಇಲ್ಲ. ಹೀಗಾಗಿನೇ ಅವರು ಬೇರೆ ಕ್ಷೇತ್ರಗಳ ಪ್ರವಾಸವನ್ನ ಹೆಚ್ಚಾಗಿ ಮಾಡದೆ ಕ್ಷೇತ್ರದಲ್ಲಿ ಬೀಡು ಬಿಟ್ಟಿರೋದು. ಒಟ್ಟಿನಲ್ಲಿ ತುಂಬಾ ಈಸಿಯಾಗಿ ಗೆಲ್ತೀನಿ ಅಂದುಕೊಂಡಿದ್ದಂತಹ ಕ್ಷೇತ್ರದಲ್ಲಿ ಇದ್ದಕ್ಕಿದ್ದಾಗೆ ಉಂಟಾಗಿರುವಂತಹ ಒಂದಷ್ಟು ಬೆಳವಣಿಗೆಗಳು ಬಸವರಾಜ ಬೊಮ್ಮಾಯಿ ಅವರನ್ನ ಕ್ಷೇತ್ರದಲ್ಲಿ ಕಟ್ಟಿ ಹಾಕಿದೆ. ಇದು ಬಸವರಾಜ ಬೊಮ್ಮಾಯಿ
ಸಿದ್ದರಾಮಯ್ಯವರ ಗೆಲುವಿನ ನಾಗಾಲೋಟಕ್ಕೆ ತಡೆಯನ್ನು ಒಡ್ಡುತ್ತಾ ಅಥವಾ ಈ ಎಲ್ಲ ಸಂಕಷ್ಟಗಳನ್ನು ಮೀರಿ ಬಸವರಾಜ ಬೊಮ್ಮಾಯಿ ಅಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಬರ್ತಾರಾ ಅನ್ನೋದನ್ನು ಕಾದು ನೋಡಬೇಕು. ಇದು ಗೆಳೆಯರೇ ಶಿಗ್ಗಾವಿ ಮತಕ್ಷೇತ್ರದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.